ಮಾತ್ ಕೇಳಲ್ಲ ಸತಾರ ಇಷ್ಟೆಲ್ಲ ಹುಚ್ಚಾಟ ನೀನು ಯಾರ್ಕೋಸ್ಕರ ಆಡ್ತಾ ಇದೀಯಾ ಯಾವುದಕ್ಕೋಸ್ಕರ ಆಡ್ತಾ ಇದೀಯಾ ಆ ನಿನ್ನ ಮಗಳ ಕೃತಿಗೋಸ್ಕರನ ಸುಳ್ಳು ಹೇಳಬೇಡ ಸತಾರ ನನಗೆ ಗೊತ್ತು ನನಗೆ ಗೊತ್ತು ಈ ಹುಚ್ಚಾಟ ಎಲ್ಲ ನಿನ್ನಕೋಸ್ಕರ ನಿನ್ನಕೋಸ್ಕರ ಆಡ್ತಾ ಇದೀಯಾ कृति ना बलि तक अश्विनी नान अद्रा प्रयोजन इन हेतिया इन सुतिया अस्टे मात केल्तेने सतारा नेरवागि हेळबेकु सुळ्ळु सिहियागिरुत्ते निज सुंदरवागिरुत्ते निज संतोष कोडुत्ते निज आद्रे आद्रे यावुदु शाश्वत अल्ल ई विषय एल्ल ननगे चेन्नागि गोत्तिदे अल्वा मत्ते गोत्तिद्दु गोत्तिद्दु इंत मण्णु तिन्नो केलस याके माड्तीया याके ಚೋ ನಾಯಿಗೆ ಯಾರು ಕಲ್ಲು ಹೊಡಿಯಲ್ಲ ಆದ್ರೆ ಯಾವತ್ತೋ ಒಂದಿನ ಅಚ್ಚಿಸ್ಕೊಂಡವರೆಲ್ಲ ಸೇರ್ಕೊಂಡು ಆ ನಾಯಿಗೆ ವಿಷ ಹಾಕಿ ಸಾಯಿಸ್ತಾರೆ ಈ ವಿಷಯ ಆದ್ರೆ ನನಗೆ ಚೆನ್ನಾಗಿ ಗೊತ್ತಿರಬಹುದು ಗೊತ್ತಿದ್ದು ಗೊತ್ತಿದ್ದು ಇಂಥ ಸಾವೆ ಯಾಕೆ ಬಯಸ್ತೀಯ ಸತಾರ मई मेल प्रज्ञे बिद्दिद्दल्ल अदक्के स्वल्प नीर हाकि वापस ई लोक कर्कोंडु बंदिरोदु ननगे एनु आग्तिदे ननगे एनु आगित्तु क्रश नानु कनसु काण्ता इदीना इल्ल निन्नु कनसल्ले इदीना अथवा कन्फ्यूज आगिदीना ननगे ನೀನೀಗ ನಾನು ಹೇಳೋದನ್ನ ಸರಿಯಾಗಿ ಕೇಳಿಸ್ಕೊಳ್ಳಲೇಬೇಕಾಗಿದೆ ಮೈ ಡಿಯರ್ ಕಾಗೆ ಬಂಗಾರಿ ನಾನು ನಿನ್ನನ್ನ ಹುಡುಕೊಂಡು ಬಂದಿದ್ದು ನಿಜ ನೀನು ಅದಕ್ಕೆ ಎಕ್ಸೈಟ್ ಆಗಿದ್ದು ನಿಜ ನಾನು ನಿನ್ನನ್ನ ಪ್ರೀತಿಸ್ತೀನಿ ಅಂದಿದ್ದು ನಿಜ ನೀನು ಅದನ್ನ ನಂಬಿದ್ದು ನಿಜ ಆದರೆ ಇಷ್ಟೆಲ್ಲ ನಾನು ಮಾಡಿದ್ದು ನಾಟಕ ಅನ್ನೋದು ಅನ್ನೋದು ನೀನೀಗ ನಂಬಲೇಬೇಕಾಗಿರೋ ನಿಜ ಆಕ್ಟಿಂಗ್ ನಲ್ಲಿ ಸೂಪರ್ ಸ್ಟಾರ್ ಈ ಜೆಕೆ ಈ ಜೆಕೆ ಅತ್ರನೇ ನಾಟಕ ಆಡಿ ಮೋಸ ಮಾಡಿ ಎಷ್ಟು ದಿವಸ ಬದುಕಲಿಕ್ಕೆ ಸಾಧ್ಯ ಮಿಸ್ಕೃತಿ ನಿನ್ನನ್ನ ಪ್ರೀತಿಸ್ತೀನಿ ಅಂತ ನಾಟಕ ಆಡಿ ನಿನ್ನ ಡ್ರಿಂಕ್ಸ್ ಗೆ ಔಷಧಿ ಮಿಕ್ಸ್ ಮಾಡಿ ನಿನ್ನ ಪ್ರಜ್ಞೆ ತಪ್ಸಿ ನಿನ್ನಿಂದ ಎಲ್ಲ ಇನ್ಫರ್ಮೇಷನ್ ಕಲೆಕ್ಟ್ ಮಾಡಿದೀನಿ ಏನು ಮತ್ತೆ ನಿನ್ನ ಸಿತಾರ ಆಂಟಿ ಎಂತ ಕಿರಾತಕರು ಅಂತಾನು ನನಗೆ ಚೆನ್ನಾಗಿ ಗೊತ್ತಾಗಿದೆ ಬುದ್ಧಿ ಇಲ್ದವರು ಕೊಲೆನೇ ಮಾಡಿದ್ರು ಅದಕ್ಕೆ ಖಂಡಿತ ಕ್ಷಮೆ ಇರುತ್ತೆ ಆದ್ರೆ ನಿನ್ನಂತವರು
ಬುದ್ಧಿನ ಭಗವಂತ ಕೊಟ್ಟಿರೋ ಗಿಫ್ಟ್ ಅಂತ ತಿಳ್ಕೊಳ್ಳದೆ ಇಂಥ ಮನೆ ಹಾಳ್ ಕೆಲಸ ಮಾಡ್ತಿರಲ್ಲ ನಿಮ್ಮಂತವರಿಗೆ ಈಗಲ್ಲ ಹತ್ತು ಜನ್ಮ ಹೋದ್ರು ಕ್ಷಮೆ ಖಂಡಿತ ಸಿಗಲ್ಲ ಅಶ್ವಿನಿ ಪ್ಲೀಸ್ ಪ್ಲೀಸ್ ನನ್ನನ್ನ ಕ್ಷಮಿಸ್ಬಿಡು ನಿಮ್ಮಂಥವ್ರು ಕಾಲಿಗೆ ಬಿದ್ದು ಕ್ಷಮೆ ಕೇಳಿದ್ರು ಕ್ಷಮಿಸೋದು ಮಹಾ ಅಪರಾಧ ಸರಿ ಇದೇನ್ ನಿಮ್ಮ ನಿರ್ಧಾರ ಅನ್ನೋದಾದ್ರೆ ಇಲ್ಲಿಗೆ ಲೆಕ್ಕ ತೀರ್ತು ಲೆಕ್ಕ ಇನ್ನೂ ತೀರಿಲ್ಲ ಸತಾರ ನಾನದನ್ನ ಇನ್ನೂ ತೀರಿಸಿಲ್ಲ ಒಳ್ಳೆತನಾನ ನೀನು ಹೀಗೆ ಕೆಟ್ಟದಕ್ಕೆ ಯೂಸ್ ಮಾಡ್ತಾ ಇದೆಯಲ್ಲ ಅದಕ್ಕೇನೆ ಆ ನಿನ್ನ ಮನಸ್ಥಿತಿಗೇನು ನಿನ್ನ ಗಂಡ ನಿನ್ನ ಜೊತೆ ಬದುಕ್ತಾ ಇಲ್ಲ ನೀನು ಹೆತ್ತಿರೋ ಮಗಳು ಕೂಡ ನಿನ್ನ ಹತ್ರ ಇಲ್ಲ ಅದಕ್ಕೆ ಕಾರಣ ಬೇರೆ ಯಾರು ಅಲ್ಲ ನೀನೇ ಸತಾರ ನೀನೇ ಕೃತಿನ ಪ್ರೀತಿಯಿಂದ ನೋಡ್ಕೋತಾ ಇಲ್ಲ ಅವಳನ್ನ ನಿನ್ನ ಹಾಗೆ ಕೆಟ್ಟ ಹುಳುವಾಗಿ ಬದಲಾಯಿಸ್ತಾ ಇದೀಯ ಅದರಲ್ಲೇ ನಿನಗೆ ವಿಕೃತವಾದ ಆನಂದ ಇದೆ ಆದರೆ ಒಂದು ವಿಷಯ ತಿಳ್ಕೊ ನಿನ್ನ ಸಾವು ಆ ಕೃತಿಯಿಂದನೇ ಆಗುತ್ತೆ ಇತಿಹಾಸ ಇನ್ನೂ ಚೆನ್ನಾಗಿ ಗೊತ್ತಿಲ್ಲ ಸತಾರ ಒಂದ್ಸಲ ಎಲ್ಲದನ್ನು ತೆಗೆದು ನೋಡು ಆಗ ಗೊತ್ತಾಗುತ್ತೆ ಪ್ರತಿ ಒಬ್ಬ ದುಷ್ಟ ಶತ್ರುವಿನಿಂದ ಸತ್ತಿರೋದಕ್ಕಿಂತ ಹೆಚ್ಚಾಗಿ ತಾನಾಗೆ ಸಾಕಿ ಬೆಳೆಸಿದವನಿಂದ ಸತ್ತಿದ್ದಾನೆ ನಿನಗೂ ಅದೇ ಗತಿ ಬರುತ್ತೆ ಕೃತಿ ಆ ನಿನ್ನ ಸಿತಾರ ಆಂಟಿ ನಿನ್ನನ್ನ ಮಗಳ ಥರ ನೋಡ್ತಾಳೆ ನಿನ್ನನ್ನು ಅದೇನೋ ಉದ್ಧಾರ ಮಾಡ್ತಾಳೆ ಅಂದ್ಕೊಂಡಿದ್ಯಾ ಹ್ಞೂ ಹಾಳು ಮಾಡ್ತಾಳೆ ಸರ್ವನಾಶ ಮಾಡ್ತಾಳೆ ನೀನು ಕಳೆದೋಗಿರೋ ಕಾಲನ ಮತ್ತೆ ಕೈಲಿ ಹಿಡ್ಕೊಳ್ಳೋದಕ್ಕೆ ಹೊಡೆದಾಡ್ತಾ ಇದೆಯಾ ಅದು ಸಾಧ್ಯನೇ ಇಲ್ಲ ಮುಂದೇನಾದರೂ ಮರ್ಯಾದೆಯಿಂದ ಬದುಕೋದಕ್ಕೆ ಕಲಿ ಆ ಸಿತಾರ ಅಂತ ಮರ್ಯಾದೆಗೆಟ್ಟವ್ರ ಸವಾಸ ಮಾಡೋದನ್ನು ಬಿಡು ಕ್ರಿಶ್ ಪ್ಲೀಸ್ ಕ್ರಿಶ್ ನೀನು ಹೇಗೆ ಹೇಳ್ತೀಯೋ ಹಾಗೆ ಕೇಳ್ತೀನಿ ನೀನು ಹೇಗೆ ಮಾಡು ಅಂತೀಯೋ ಹಾಗೆ ಮಾಡ್ತೀನಿ ಪ್ಲೀಸ್ ನನ್ನನ್ನು ಬಿಟ್ಟು ಯಾವುದೇ ಕಾರಣಕ್ಕೂ ನಾನು ನಿನ್ನನ್ನು ಮತ್ತೆ ಪ್ರೀತಿಸೋದಕ್ಕೆ ಸಾಧ್ಯನೇ ಇಲ್ಲ ಕೃತಿ ಆ ನಂಬಿಕೆ ಇಟ್ಕೊಳ್ಳೋದಿರಲಿ ಅದ್ರ ಬಗ್ಗೆ ಕನಸು ಕೂಡ ಕಾಣಬೇಡ ನಾನು ನೀನು ಒಂದಾಗೋದು ಈ ಜನ್ಮದಲ್ಲಿ ಸಾಧ್ಯ ಇಲ್ಲ ನೋ ಫೇಸ್ ನೋಡೋ ಈ ಜೇಕೇನಾರು ಮನ್ಸು ಮಾಡಿದ್ರೆ ನೀನು ಮತ್ತೆ ನೀನು ಆ ಸಿತಾರನ ಸಿಗಣೆ ಸಿಗಣೆ ಥರ ಹೊಸ್ಕಾಕ್ಬಿಡ್ತಾನೆ ಆದರೆ ಅವನಲ್ಲೂ ಸ್ವಲ್ಪ ಕರುಣೆ ಪ್ರೀತಿ ಇರೋದ್ರಿಂದ ನಿನಗೆ ಲಾಸ್ಟ್ ಚಾನ್ಸ್ ಇದೇ ಲಾಸ್ಟ್ ಚಾನ್ಸ್ ಕೊಡ್ತಾ ಇದ್ದೀನಿ ನಾನು ನಿನಗೆ ಹೊಡೆದು ಬಡ್ದು ಏನು ಪ್ರಯೋಜನ ಇಲ್ಲ ಯಾಕಂದರೆ ನಿನಗೆ ಆ ಯೋಗ್ಯತೆಯೂ ಇಲ್ಲ ಹಾಗಾಗಿ ನಾನು ನಿನ್ನ ಲೆವೆಲ್ಗೆ ಇಳಿತಾ ಇಲ್ಲ ಕರುಣೆಯಿಂದ ಬಿಟ್ಬಿಡ್ತಾ ಇದೀನಿ ಬದುಕೋ ನಮ್ಮನ್ನು ಬದುಕಕ್ಕೆ ಬಿಡು ಇಲ್ಲಾಂದ್ರೆ ನಾವು ಬದುಕೋದೇನು ಸಮಸ್ಯೆ ಅಲ್ಲ ಖಂಡಿತ ನೀನು ಬದುಕಿರಲ್ಲ ಕ್ರಿಶ್ ನಾನು ಸಾವಿಗೆ ಯಾವತ್ತು ಹೆದರ್ದವಳಲ್ಲ ನಾನು ಸಾವನ್ ಕೂಡ ಹೆದರ್ಸ್ದವನು ನನಗೆ ನಿನ್ನನ್ನು ಬಿಟ್ಟು ಜೀವನನೇ ಇಲ್ಲ ಹಾಗೇನಾದರೂ ಇದ್ರೆ ಅದು ಬೇಕಾಗಿಲ್ಲ
ನನಗೆ ನಿನ್ನ ಜೊತೆ ಬದುಕೋದು ಜೀವನನೇ ಅಲ್ಲ. ಹಾಗೇನಾದರೂ ಆಗದಿದ್ರೆ ಅದು ನನಗೆ ಬೇಕಾಗಿಲ್ಲ. ನಾನು ನೀನು ಒಂದಾಗೋದು ಈ ಜನ್ಮದಲ್ಲಿ ಸಾಧ್ಯ ಇಲ್ಲ. ಯಾಕಂದ್ರೆ ನಾನು ಜೆಕೆ ಇಬ್ರು ಒಬ್ರನ್ನೊಬ್ರು ತುಂಬಾ ಪ್ರೀತಿಸ್ತಾ ಇದ್ದೀವಿ. ಆ ಭಗವಂತ ಸೃಷ್ಟಿ ಮಾಡುವಾಗಲೇ ನನಗೆ ಅವಳು ಅವಳಿಗೆ ನಾನು ಅಂತ ಹೇಳಿ ಮಾಡಿದ ಜೋಡಿ ಅಂದ್ರೆ ಅದು ಜೆಕೆ ಅಶ್ವಿನಿ ಜೋಡಿ. ನೀನಲ್ಲ, ನಿನ್ನಂತ 10 ಜನ ಸಿತಾರಾ ಕೃತಿ ಬಂದ್ರು ಅದನ್ನ ಬದಲಾಯಿಸೋದಕ್ಕೆ ಯಾರನ್ನೂ ಸಾಧ್ಯ ಇಲ್ಲ. ಜೀವ ಹೋಗೋ ತನಕ ನಾನು ನನ್ನ ಅಶ್ವಿನಿನ ಪ್ರೀತಿಸ್ತೀನಿ. ಪ್ರೀತಿಸ್ತಾನೆ ಇರ್ತೀನಿ. ನಮ್ಮಿಬ್ಬರನ್ನ ದೂರ ಮಾಡೋದಕ್ಕೆ ಯಾರಿಂದಾನೂ ಸಾಧ್ಯ ಇಲ್ಲ. ಸಾಧ್ಯ ಇಲ್ಲ. ಮೈಂಡ್ ಕ್ರಿಶ್ ಕ್ರಿಶ್ ಪ್ಲೀಸ್ ಕ್ರಿಶ್ ಅಶ್ವಿನಿ, ದೊಡ್ಡ ಸಾಧನೆ ಮಾಡಿ ಬಂದಿರೋತರ ತುಂಬಾ ಖುಷಿ ಆಗಿದ್ಯಾ? ಮತ್ತೆ ಆಗದೆ ಇರತ್ತ? ಆ ಸಿತಾರಕ್ಕೆ ಸರಿಯಾಗಿ ಕೆನ್ನೆಗೆ ಬಾರ್ಸ್ ಬಂದಿದ್ದೀನಿ. ಇನ್ನೂ 4 ಬಾರ್ಸ್ ಬರಬೇಕಾಗಿತ್ತು. ಅವ್ರು ನಮಗೆ ತಿಂಗ್ಲಾನ್ ಗಟ್ಟಲೆ ಮಾಡಿರೋ ಮೋಸಕ್ಕೆ ಬರೀ ಒಂದೇ ಟೆಲ್ ಸಾಕಾಗುತ್ತೆ. ಅಮ್ಮ, ಅವಳು ನಮಗೆ ಕೊಟ್ಟಿರೋ ನೋವು ಇವತ್ತಿಲ್ಲಿಗೆ ಮುಗಿದು ಹೋಗುತ್ತೆ. ಆದರೆ ನಾನು ಅವಳಿಗೆ ಕೊಟ್ಟಿರೋ ನೋವು ಅವಳಿಗೆ ಇಡೀ ಜನ್ಮ ಕಾಡುತ್ತೆ. ಅವಳು ನಮ್ಮನ್ನ ಯಾವಾಗಲೇ ನೆನೆಸ್ಕೊಂಡ್ರು ನಮಗೆ ಮಾಡಿರೋ ಮೋಸ ಅವಳಿಗೆ ನೆನಪಾಗಲ್ಲ. ಆದರೆ ನಾನು ಕೊಟ್ಟಿರೋ ಏಟು ಖಂಡಿತ ನೆನಪಾಗುತ್ತೆ. ಅಷ್ಟು ಸಾಕಲ್ವಾ? ನಿಜ ಅಶ್ವಿನಿ. ಆದರೆ ಇಂಥ ಫೀಲಿಂಗ್ಸು ಅವಳು ಹೇಳಬೇಕು ಅಂದರೆ ಕನಿಷ್ಠ ಮಾನ ಮರ್ಯಾದೆ ಮನುಷ್ಯತ್ವ ಇಟ್ಕೊಂಡಿರೋರಿಗೆ ಇರುತ್ತೆ. ಆದರೆ ಇವರಿಗೆ ಅಷ್ಟೆಲ್ಲ ಇದೆಯಾ? ಹೌದಪ್ಪ, ನಾನು ಕೊಟ್ಟಿರೋ ಏಟನ್ನ ನೆನಪಿಸ್ಕೊಳಕಾದ್ರೂ ಖಂಡಿತ ಇದ್ದೇ ಇರುತ್ತೆ. ಅಷ್ಟೇನಾ, ಇನ್ನೂ ಹೀನಮಾನವಾಗಿ ಬೈಲಿಲ್ವಾ ಅವಳಿಗೆ? ನಾನು ಬರ್ತೀನಿ ಅಂದೆ, ನನ್ನನ್ನು ತಡೆದ್ಬಿಟ್ಟೆ ನೀನು. ನಾನು ಬಂದಿದ್ದಿದ್ರೆ ಅವಳಿಗೆ ಸರಿಯಾಗಿ ಬಾರಿಸ್ತಾ ಇದ್ದೆ. ಅಷ್ಟೇ ಅಲ್ಲ, ನನಗೆ ಸಮಾಧಾನ ಆಗೋಷ್ಟು ಅವಳಿಗೆ ನೀರಣಿಸ್ತಾ ಇದ್ದೆ. ಅವಳೇನಾದರೂ ಬಾಯಿಗೆ ಬಾಯಿ ಕೊಟ್ಟು ಮಾತಾಡೋ ಶುರು ಮಾಡಿದರೆ ಆಗ ಏನು ಮಾಡ್ತಿದ್ದೆ? ನೀನು ಕೈ ಎತ್ಕೊಂಡು ಹೋಗ್ತಾ ಇದ್ದೆ, ಇಬ್ರು ಜುಟ್ಟು ಜುಟ್ಟು ಹಿಡ್ಕೊಂಡು ಹೊಡೆದಾಡ್ತಾ ಇದ್ರೆ ಪಕ್ಕ ಸ್ಲಮ್ ಅಂತ ಅನ್ಸ್ಕೊಂಡಿರೋದು ಅದು ಇಬ್ರಿಗೂ ಮರ್ಯಾದೆ ಇರ್ತಾ ಇತ್ತು ಅಲ್ವಾ? ಅಶ್ವಿನಿ, ನೀನು ಸರಿಯಾದ ಕೆಲಸನೇ ಮಾಡಿದ್ದೆ. ಜಾಣರಿಗೆ ಇಷ್ಟೇ ಸಾಕು, ಈ ಅವಮಾನನ ಅವ್ರ ಜೀವಮಾನ ಪೂರ್ತಿ ನೆನಪಲ್ಲಿಟ್ಕೊಂಡಿರ್ತಾರೆ. ಸಾಕು ಸಾಕು, ಅವಳ ವಿಚಾರ ಮಾತಾಡೋದು ಬಿಟ್ಟು ಜೆಕೆ ಹತ್ರ ಯಾವಾಗ ಹೋಗೋದು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿ. ಅದೇ ಇವಾಗ ತುಂಬ ಮುಖ್ಯ. ನಿಮ್ಮಿಬ್ಬರಿಗೂ ಒಂದು ನಿಜ ಹೇಳ, ಜೆಕೆ ಹತ್ರ ಮಾತಾಡೋದಕ್ಕೆ ನನಗೆ ಇಷ್ಟ ಇಲ್ಲ. ಇಷ್ಟೆಲ್ಲ ಆದಮೇಲೆ ನಾನು ಯಾವ ಮುಖ ಇಟ್ಕೊಂಡು ಅವ್ರ ಮುಂದೆ ಹೋಗಿ ನಿಂತ್ಕೊಳ್ಳೋದು? ಮಾಡಿರೋ ತಪ್ಪಿಗೆ ತಲೆ ಎತ್ತಿ ಅವ್ರ ಮುಖ ನೋಡೋದಕ್ಕೂ ನನಗೆ ಗಿಲ್ಟ್ ಫೀಲ್ ಆಗುತ್ತೆ. ಅಯ್ಯೋ, ಅದಕ್ಕೆ ಇಷ್ಟೊಂದು ಫೀಲ್ ಆಗೋದೇನಿದೆಯಮ್ಮ? ಮತ್ತೇನೇನಮ್ಮ, ಅವ್ರು ಎಷ್ಟು ಸಲ ಬೇಡ ಬೇಡ ಅಂದರು ಮತ್ತೆ ಮತ್ತೆ ನಾನು ಅದೇ ತಪ್ಪು ಮಾಡ್ತಾ ಹೋದೆ. ನೆನೆಸ್ಕೊಂಡ್ರೆ ನನಗೆ ನಾಚಿಕೆ ಆಗುತ್ತೆ. ಆಗೆಲ್ಲ ಅವ್ರ ಮಾತು ಕೇಳಿದೆ, ಅವ್ರನ್ನ ವಿರೋಧಿಸ್ದೆ, ಇಷ್ಟು ದೊಡ್ಡ ಸಮಸ್ಯೆನ ನನ್ನ ಮೈ ಮೇಲೆ ಎಳ್ಕೊಂಡೆ. ಈಗ
ಇಲ್ಲ ಇದೆಲ್ಲ ನಂದೇ ತಪ್ಪು ಅಂತ ಹೇಳಿದ್ರೆ ಅದಕ್ಕೆ ಅವರು ಆಡ್ಕೊಂಡ ಹೋಗೋದಿಲ್ಲ ನನಗೆ ಮರ್ಯಾದೆ ಬೇಡವಾ ಏನ್ ಹೇಳ್ತಾ ಇದೀಯಾ ಮಾಶ್ವಿನಿ ನೀನು ಗಂಡ ಹೆಂಡತಿನ ಮಧ್ಯ ಈ ಸಿಟ್ಟು ಸೆಡುವು ಅಭಿಮಾನ ಇದೆಲ್ಲ ಬೇಕಾ ಇದೆಲ್ಲ ಇಟ್ಕೊಂಡು ಸಂಸಾರ ಮಾಡಕಾಗುತ್ತಾ ನೀನು ಹೇಳಿದಾಗೆ ಇಷ್ಟಿಷ್ಟನ್ನೆಲ್ಲ ಇಟ್ಕೊಂಡು ಗಂಡ ಹೆಂಡತಿ ದೂರ ಆಗೋದಾದ್ರೆ ನಮ್ಮ ದೇಶ ಜನಸಂಖ್ಯೆ 125 ಕೋಟಿ ಆಗ್ತಿತ್ತಾ ನೋಡಮ್ಮ ಅಶ್ವಿನಿ ಎಲ್ಲರ ಮನೆ ದೋಸನು ತೂತೆ ಒಂದಲ್ಲ ಒಂದು ಕಾರಣಕ್ಕೆ ಗಂಡ ಹೆಂಡತಿರ ಮಧ್ಯೆ ಜಗಳ ಇದ್ದೇ ಇರುತ್ತೆ ಅದಕ್ಕೆಲ್ಲ ನಿನ್ನ ತಲೆ ಕೆಡಿಸ್ಕೊಳ್ಬೇಡ ಹೋಗ್ತಾ ಹೋಗ್ತಾ ಅಭ್ಯಾಸ ಆಗ್ತಾ ಹೋಗುತ್ತೆ ಏನ್ರಿ ನೀವು ಏನು ಮಾತಾಡ್ತಾ ಸುಮ್ಮನೆ ನೋಡ್ತಾ ಕೂತಿದಿರಲ್ಲ ನೋಡ್ತಾ ಕೂತಿಲ್ಲ ಕಣೆ ಕೇಳ್ತಾ ಕೂತಿದೀನಿ ನೀನು ಮಾತಾಡ್ತಾ ಇರುವಾಗ ನಾನು ಮಧ್ಯೆ ಬಾಯಿ ಹಾಕಿದ್ರೆ ನಾನು ಉಳಿಯೋಕಾಗುತ್ತಾ ಎಂತ ಭಗವದ್ಗೀತೆ ಉಪದೇಶ ಮಾಡ್ತಾ ಇದೀಯಾ ಅಂದ್ರೆ ಇದು ಭಗವದ್ಗೀತೆ ಅಲ್ಲ ಸಂಸಾರ ಗೀತೆ ಇದನ್ನ ಯಾರು ಹೇಳಿದನ ಕೇಳ ನಾನು ಹೇಳ್ತಾ ಇಲ್ಲ ಅನುಭವಿಸಿದನ್ನ ಹೇಳ್ತಾ ಇದೀನಿ ಅಷ್ಟೇ ಆಯ್ತ ಆಯ್ತಮ್ಮ ಸಾಕು ನಿನ್ನ ಆವೇಶ ನಾನು ಚೇಕೆ ಹತ್ರ ಹೋಗಲ್ಲ ಅಂದೆ ಆದ್ರೆ ಹೋಗೋದೇ ಇಲ್ಲ ಅಂತ ಹೇಳಲಿಲ್ವಲ್ಲ ಚೇಕೆ ಹತ್ರ ಮಾತಾಡೋದಕ್ಕೆ ನನಗೆ ಗಿಲ್ಟ್ ಕಾಡ್ತಾ ಇದೆ ನಿಜ ಹಾಗಂತ ಜೀವನನೆ ಕಳ್ಕೊಳ್ಳೋದಕ್ಕಾಗತ್ತಾ ನಾನು ಅವ್ರ ಮಾತು ಕೇಳಿದೆ ಅವರಿಗೆ ನೋಯಿಸದೇನೆ ನಿಜ ಹಾಗಂತ ನಮ್ಮ ನಡತೆ ಕೆಟ್ಟಿಲ್ಲ ನಮ್ಮ ಸಂಸ್ಕಾರ ಕೆಟ್ಟಿಲ್ಲ ಇದು ಏನು ಅಂತ ತಪ್ಪಲ್ಲ ನೀ ಬೇಡ ಅಂದ್ರೋ ನಾನು ಜೇಕೆ ಹತ್ರ ಹೋಗೇ ಹೋಗ್ತೀನಿ ಅಯ್ಯೋ ಇದೊಳ್ಳೆ ಕಥೆ ಆಯ್ತು ಇವಳದು ಹೀಗಂದ್ರೆ ಹಾಗಂತೀಯ ಹಾಗಂದ್ರೆ ಹೀಗಂತೀಯ ಈ ವಿಚಿತ್ರವಾದ ಕಥೆಗೆ ಇವರು ಬೇರೆ ನಗ್ತಾರೆ ಹೈ ಒಳ್ಳೆ ಕಥೆ ಸರಿ ಅಶ್ವಿನಿ ನಿನ್ನ ಮುಂದಿನ ಪ್ಲಾನ್ ಹೇಳು ನೀನ್ ಜೇಕೆನ ಯಾವಾಗ ಮೀಟ್ ಮಾಡಬೇಕು ಅಂತಿದ್ಯಾ ಮಾಡ್ತೇನೆ ಮಾಡೇ ಮಾಡ್ತೇನೆ ಯಾವತ್ತಾದರೂ ಒಂದು ಒಳ್ಳೆ ಕಳಕೆ ನೋಡಿ ಮೀಟ್ ಮಾಡ್ತೇನೆ ಓಹೋ ಹಾಗಾದ್ರೆ ನಾನು ಅರ್ಚಕರನ್ನ ಭೇಟಿ ಮಾಡಿ ಬೇಗ ಒಂದು ಒಳ್ಳೆ ಮುಹೂರ್ತ ಡೇಟ್ ನ ಹುಡುಕಲೇಬೇಕು ಅಶ್ವಿನಿ ನೀನು ಜೇಕೆ ಹತ್ರ ಯಾವಾಗ ಹೋಗ್ತೀನಿ ಅಂತ ಹೇಳಲೇ ಇಲ್ಲ ಅಮ್ಮ ನೀನೇ ಹೇಳಿದ್ದೀಯಲ್ಲ ಪುರೋಹಿತರ ಹತ್ರ ಹೋಗಿ ಒಳ್ಳೆ ಗಳಿಗೆ ಕೇಳ್ಕೊಂಡು ಬರ್ತೀನಿ ಅಂತ ನಿನ್ ಹೇಳಿದ ಮೇಲೆ ಹೋಗ್ತೀನಿ ಅಶ್ವಿನಿ ನಾನೇನ್ ತಮಾಷೆ ಮಾಡ್ತಾ ಇಲ್ಲ ಒಳ್ಳೆ ಕೆಲಸಕ್ಕೆ ಒಳ್ಳೆ ಟೈಮ್ ನೋಡಿ ಹೋಗೋದಲ್ಲಿ ತಪ್ಪೇನಿಲ್ಲ ಅಂದೆ ಅಷ್ಟೇ ಆಹಾಹಾ ಅಪ್ಪನ ಮಗಳನ್ನು ಇದೇ ವಿಚಾರ ಇಟ್ಕೊಂಡು ಜಗ್ಗಾಡ್ತಾ ಇರಿ ಅಮ್ಮ ವಿಡಿಯೋ ನೋಡಿದ ಮೇಲೆ ನನಗೆ ಅನಿಸ್ತಾ ಇದೆ ಇನ್ನೆಲ್ಲ ಸರಿ ಹೋಗುತ್ತೆ ಅಂತ ಅದಕ್ಕೆ ರಿಲ್ಯಾಕ್ಸ್ಡ್ ಆಗಿದ್ದೀನಿ ಇವತ್ತಲ್ಲ ನಾಳೆ ಇಲ್ಲ ಇಲ್ಲ ಇವತ್ತೇ ಜೇಕೆ ಹತ್ರ ಹೋಗಿ ಮಾತಾಡ್ತೀನಿ ನಿನ್ನ ಧೈರ್ಯವಾಗಿರು ನೀನೇ ನನಗೆ ಧೈರ್ಯ ಹೇಳಬೇಕಾಗಿಲ್ಲ ಅಪ್ಪ ನಿನ್ನನ್ನು ಕೇಳು ಅಂದ್ರು ಅದಕ್ಕೆ ಕೇಳಿದೆ ಅಷ್ಟೇ ಅಪ್ಪ ಏನು ಕೇಳಿರಲ್ಲ ನೀನೇ ಅಪ್ಪನ ಹತ್ರ ಹೋಗಿ ಕೇಳಿರ್ತೀಯ ಅದಕ್ಕೆ ಅಪ್ಪ ನಿನ್ನ ಹತ್ರ ಹೇಳಿರ್ತಾನೆ ನೀನೇ ಅವಳನ್ನ ಕೇಳು ಅಂತ ಜೇಕೆನ ಫೋನ್ ಮಾಡ್ತಾ ಇದ್ದಾರೆ ಸರಿ ನೀನ್ ಮಾತಾಡ್ತಾ ಇರು ನಾನು ಬಂದೆ Oh,
ಹೇಗಿದೀಯ ಅಶ್ವಿನಿ? ಹೇಗಿದೀಯ? ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ಅತಿ ದೇವ, ಅತಿ ದೇವ, ಅತಿ ದೇವ.